ಶ್ರಾವಣ ಮಾಸದಲ್ಲಿ ಶ್ರಾವಣ ಪೂರ್ಣಿಮೆಯ ಮೊದಲು ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತದ ಹಿಂದೆ ಪುರಾಣದಲ್ಲಿ ಒಂದು ಕಥೆ ಇದೆ. ಚಾರುಮತಿ ಎಂಬ ಬ್ರಾಹ್ಮಣ ಮಹಿಳೆ ಅತ್ಯಂತ ವಿನಮ್ರ ಮತ್ತು ಕರುಣಾಮಯಿ ಸ್ವಭಾವದವಳಾಗಿರ್ತಾಳೆ. ಒಂದು ರಾತ್ರಿ ಲಕ್ಷ್ಮೀ ದೇವಿಯು ಚಾರುಮತಿಯ ಕನಸಿನಲ್ಲಿ ಕಾಣಿಸಿಕೊಂಡು ವರಮಹಾಲಕ್ಷ್ಮಿಯನ್ನು ಆರಾಧಿಸಲು ಮತ್ತು ಅವಳ ಆಶೀರ್ವಾದವನ್ನು ಪಡೆಯಲು ಸೂಚಿಸುತ್ತಾಳೆ. ಲಕ್ಷ್ಮೀ ದೇವಿಯು ವ್ರತದ ವಿಧಾನವನ್ನು ವಿವರಿಸಿ ಶ್ರಾವಣ ಮಾಸದ ಪೂರ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಶುಭ ದಿನವೆಂದು ತಿಳಿಸಿದಳು. ಚಾರುಮತಿ ಈ ಕನಸಿನ ಬಗ್ಗೆ ತನ್ನ ಪತಿ ಮತ್ತು ಕುಟುಂಬದವರಿಗೆ ವಿವರಿಸಿದಳು ಹಾಗೂ ತನ್ನ ಸ್ನೇಹಿತೆಯರಿಗೆ ಇದರ ಬಗ್ಗೆ ತಿಳಿಸಿದಳು. ಈ ಸುದ್ದಿ ಪಟ್ಟಣದಾದ್ಯಂತ ಹರಡಿತು. ಶ್ರಾವಣ ಮಾಸ ಪೂರ್ಣಿಮೆಯ ಹಿಂದಿನ ಶುಕ್ರವಾರದಂದು ಚಾರುಮತಿ ತನ್ನ ಕುಟುಂಬ, ಸ್ನೇಹಿತರು ಮತ್ತು ಊರಿನ ಎಲ್ಲಾ ಮಹಿಳೆಯರೊಂದಿಗೆ ವರಮಹಾಲಕ್ಷ್ಮಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದಳು. ಅವರು ಲಕ್ಷ್ಮಿಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಿ ಅವಳಿಗೆ ಮೆಚ್ಚಿಸಲು ವಿಶೇಷ ಪಾಕ ವಿಧಾನಗಳು ಮತ್ತು ಹಣ್ಣುಗಳನ್ನು ಅರ್ಪಿಸಿದರು. ಅದರ ಪರಿಣಾಮವಾಗಿ ಲಕ್ಷ್ಮೀ ದೇವಿಯು ಅವರ ಮುಂದೆ ಪ್ರತ್ಯಕ್ಷಳಾಗಿ ಮನೆಯಲ್ಲಿ ಧಾನ್ಯಗಳು, ವಜ್ರಗಳು, ಆಭರಣ ಮತ್ತು ಚಿನ್ನದಿಂದ ತುಂಬಲಿ ಎಂದು ವರವನ್ನಿತ್ತಳು. ಅವರು ತಮ್ಮ ಉಳಿದ ಜೀವನವನ್ನು ಸಂತೋಷದಿಂದ ಸಾಗಿಸಿದರು. ಈ ರೀತಿ ಸಮಯ ಕಳೆಯುತ್ತಿದ್ದ ಹಾಗೆ ಮಹಿಳೆಯರು ಪ್ರತಿ ವರ್ಷ ಶ್ರಾವಣ ಮಾಸದ ಪೂರ್ಣಿಮೆಯ ಹಿಂದಿನ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಆರಂಭಿಸಿದರು ಎನ್ನಲಾಗಿದೆ. ಈ ವ್ರತದ ಆಚರಣೆಯ ಹಿಂದೆ ಇನ್ನೊಂದು ಕಥೆ ಇದೆ. ಪುರಾತನ ಕಾಲದಲ್ಲಿ ನೈಮಿಷಾರಣ್ಯದಲ್ಲಿ ಮಹಾಮುನಿಗಳೆಲ್ಲರೂ ಕೂಡಿ ಪೌರಾಣಿಕ ಶಿಖಾಮಣಿಯಾದ ಸೂತ ಮಹರ್ಷಿಯನ್ನು ಕುರಿತು ಎಲೈ ಪುರಾಣ ಪುರುಷೋತ್ತಮನೇ, ಲೋಕದಲ್ಲಿ ಸಕಲ ಸೌಭಾಗ್ಯವನ್ನು ಕೊಡುವ ಒಳ್ಳೆಯ ವಚನವನ್ನು ನಮ್ಮೊಂದಿಗೆ ಹಂಚು ಎಂದು ಕೇಳಿದರು. ಆ ಸಮಯದಲ್ಲಿ ಸೂತ ಮಹರ್ಷಿಯು ವರಮಹಾಲಕ್ಷ್ಮಿ ವ್ರತದ ಮಹತ್ವವನ್ನು ವಿವರಿಸಿದರು. ಆಗ ಪಾರ್ವತಿಯು ಪರಮೇಶ್ವರನಲ್ಲಿ, ಸ್ವಾಮಿ, ಈ ವ್ರತದ ನಿಯಮವೇನು? ಅದನ್ನು ಹೇಗೆ ಮಾಡಬೇಕು? ಇದರ ಅಧಿದೇವತೆ ಯಾರು ಎಂದು ಕೇಳಿದಳು. ಪರಮೇಶ್ವರನು ಇದಕ್ಕೆ ಉತ್ತರಿಸಲು, ಈ ವ್ರತಕ್ಕೆ ಮಹಾಲಕ್ಷ್ಮಿಯೇ ಅಧಿದೇವತೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯ ಹಿಂದಿನ ಶುಕ್ರವಾರ ಈ ವ್ರತವನ್ನು ಮಾಡಬೇಕು. ಇದರಿಂದ ಭಕ್ತರ ಕಷ್ಟಗಳು ನಿವಾರಣೆಯಾಗುತ್ತವೆ, ಅವರ ಮನೋಭಿಲಾಷೆಗಳು ಈಡೇರುತ್ತವೆ ಎಂದು ಹೇಳಿದನು. ಇನ್ನು ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ನಿಮ್ಮ ಆರ್ಜೆ ಮಾಧುರಿ. ಮಸ್ತ್ ಮಜಾ ಮಾಡಿ.